ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರ ದೀಪಾವಳಿ ಹಬ್ಬ ಬರೋಕ್ಕಿಂತ ಮುಂಚೆ ನವಂಬರ್ ಎರಡಕ್ಕೆ ಧನತ್ರಯೋದಶಿ ಹಬ್ಬ ಇದೆ ಇದರ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈಗಾಗಲೇ ಗೊತ್ತಿರ್ಬೋದು ಈ ಒಂದು ದನ ಧನತ್ರಯೋದಶಿ ಏನಿದೆ ಈ ಒಂದು ದಿನ ಕೂಡ ಸಾಕಷ್ಟು ಒಂದು ವಿಶೇಷವಾದಂಥ ಒಂದು ದಿನ ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಧನತ್ರಯೋದಶಿಯ ದಿನದಲ್ಲಿ ನೀವು ಯಾವೊಂದು ಕೆಲಸಗಳನ್ನ ಮಾಡಬೇಕು ಹಾಗೆ ಯಾವೊಂದು ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಕೆಟ್ಟದಾಗುತ್ತೆ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರೆ ಈ ಒಂದು ಧನಂತ್ರಯದರ್ಶಿ ಹಬ್ಬ ಏನಿದೆ ಇದು ಸಾಕಷ್ಟೊಂದು ವಿಶೇಷವಾದಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇದರಲ್ಲಿ ಈ ಒಂದು ಹಬ್ಬದಲ್ಲಿ ನೀವು ಆಭರಣಗಳನ್ನ ಖರೀದಿಯನ್ನು ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟೊಂದು ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಚಿನ್ನ ಅಥವಾ ಬೆಳ್ಳಿ ಅಥವಾ ವಜ್ರ ಇಂಥ ಒಂದು ವಸ್ತುಗಳನ್ನ ನೀವು ಖರೀದಿ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ತುಂಬ ಒಂದು ಒಳ್ಳೆಯದಾಗುತ್ತೆ ಹಾಗೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಇನ್ನು ಇದನ್ನು ಬಿಟ್ಟು ನೀವು ನಿಮ್ಮ ಒಂದು ಈ ಒಂದು ದಿನದಲ್ಲಿ ನೀವು ಯಾವ ಒಂದು ವಸ್ತುಗಳನ್ನ ಖರೀದಿ ಮಾಡಬಾರ್ದು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಅದು ನಿಮಗೆ ಕಬ್ಬಿಣ ಆಗಲಿ ಅಥವಾ ಸ್ಟೀಲ್ನ ವಸ್ತುಗಳಾಗಲಿ ನೀವು ಈ ಒಂದು ದಿನದಲ್ಲಿ ಖರೀದಿಯನ್ನು ಮಾಡಬಾರ್ದು ಯಾಕಂದರೆ ಇದು ರಾಹುಗೆ ಒಂದು ಸಂಬಂಧಪಟ್ಟಂಥ ಒಂದು ಮೆಟಲ್ಗಳಾಗಿರೋದ್ರಿಂದ ನಿಮಗೆ ಈ ಒಂದು ವಸ್ತುಗಳನ್ನ ನೀವು ಖರೀದಿ ಮಾಡಿದ್ರೆ ನಿಮಗೆ ಸು ತುಂಬಾ ಒಂದು ಕೆಟ್ಟದಾಗುವಂಥ ಚ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಈ ಒಂದು ವಸ್ತುಗಳನ್ನ ನೀವು ಖರೀದಿ ಮಾಡೋದನ್ನು ಅವಾಯ್ಡ್ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ನೀವು ಈ ಒಂದು ಹಬ್ಬದ ದಿನದಲ್ಲಿ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನು ನೀವು ಎಂದಿಗೂ ಧರಿಸಬಾರ್ದು ಅಂತ ಹೇಳಲಾಗುತ್ತೆ ಇದು ನಿಮಗೆ ಸಾಕಷ್ಟು ಒಂದು ಕೆಟ್ಟ ಪ್ರಭಾವ ಈ ಒಂದು ಕಾರಣದಿಂದಾಗಿ ನಿಮಗೆ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನು ಮಾಡದೇ ಇದ್ದರೆ ಒಳ್ಳೆಯದು ಇನ್ನು ಇದಲ್ಲದೆ ನಿಮಗೆ ಈ ಕಪ್ಪು ಎಳ್ಳುನ ಕೂಡ ನೀವು ಖರೀದಿಯನ್ನು ಮಾಡಬಾರ್ದು ಈ ಒಂದು ದಿನದಲ್ಲಿ ಇದು ಕೂಡ ನಿಮಗೆ ಸಾಕಷ್ಟು ಒಂದು ಕೆಟ್ಟದನ್ನು ನಿಮಗೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ನಿಮ್ಮ ಮನೆಗೆ ಧನತ್ರಯದಶ ದಿನ ನೀವು ಪೊರಕೆಯನ್ನು ನೀವು ತಂದರೆ ಇದು ಕೂಡ ಇದು ನಿಮಗೆ ತುಂಬಾ ಒಂದು ಒಳ್ಳೆಯದಂತ ಹೇಳಲಾಗುತ್ತೆ ವಿಶೇಷವಾಗಿ ಈ ಒಂದು ದಿನದಲ್ಲಿ ನೀವು ತರಬೇಕಾಗುತ್ತೆ ದೀಪಾವಳಿ ಹಬ್ಬದ ದಿನ ನೀವು ತರ್ ತರಬಾರ್ದು ಇದನ್ನು ಹಾಗಾಗಿ ಹಾಗಾಗಿ ಧನತ್ರಯೋದೋಶ ದಿನ ತಂದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ಇದನ್ನು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಐದನೇ ವಿಚಾರಕ್ಕೆ ಬಂದರೆ ನೀವು ಈ ಒಂದು ದಿನದಲ್ಲಿ ನೀವು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಅಂತ ನಾವೇನು ಹೇಳ್ತೀವಿ ಇದನ್ನು ತರೋದು ಕೂಡ ನಿಮಗೆ ತುಂಬನೊಂದು ಶುಭವನ್ನು ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ದನತ್ರದ ದಿನ ನೀವು ಧನ್ಯವನ್ನು ಕೂಡ ತಂದರೆ ನಿಮಗೆ ತುಂಬನೇ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಒಂದು ವಿಷಯ ನೆನಪಿರಲಿ ನೀವು ಮನೆಗೆ ತರ್ಬೋದು ಆದರೆ ಇನ್ನೊಬ್ಬರಿಗೆ ನೀವು ಇದನ್ನು ಕೊಡಬಾರ್ದು ಯಾಕಂದರೆ ನೀವು ದನವನ್ನೇ ಕೊಟ್ಟಂಗೆ ಇನ್ನೊಬ್ಬರಿಗೆ ಈ ಒಂದು ದಿನದಲ್ಲಿ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಕೆಲಸವನ್ನು ನೀವು ಮಾಡದಿದ್ದರೆ ಒಳ್ಳೆಯದು ಇನ್ನು ಮುಂದಿನದಾಗಿ ನೀವು ಧನತ್ರಯೋದಿಯ ದಿನ ನೀವು ಎಂದಿಗೂ ಇನ್ನೊಬ್ಬರಿಗೆ ಸಾಲವನ್ನು ಕೊಡಬಾರ್ದು ಅಥವಾ ಸಾಲವನ್ನು ಇಸ್ಕೊಬಾರ್ದು ಅಂತ ಹೇಳಲಾಗುತ್ತೆ ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ತುಂಬಾ ಒಂದು ಕೆಟ್ಟದಾಗುತ್ತೆ ಹಾಗಾಗಿ ಈ ಒಂದು ಕೆಲಸವನ್ನು ಕೂಡ ನೀವು ಮಾಡದಿದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಮನೆಯಲ್ಲಿರುವಂಥ ಒಂದು ಅಕ್ಕಿಯನ್ನು ಕೂಡ ನೀವು ಇನ್ನೊಬ್ಬರಿಗೆ ಕೊಡಬಾರ್ದು ವಿಶೇಷವಾಗಿ ಧನ ತ್ರಯೋದಿಷಿಯ ಒಂದು ದಿನದಲ್ಲಿ ನೀವು ಇನ್ನೊಬ್ಬರಿಗೆ ಕೊಡಬಾರ್ದು ಯಾಕಂದರೆ ಅನ್ನವನ್ನು ಕೂಡ ಅಥವಾ ಅಕ್ಕಿಯನ್ನು ಕೂಡ ನಾವು ಆ ಲಕ್ಷ್ಮೀ ದೇವಿಗೆ ನಾವು ಆ ಪ್ರತೀಕವನ್ನು ಪ್ರತೀಕ ಅಂತ ಹೇಳ್ತೀವಿ ಹಾಗಾಗಿ ಇದನ್ನು ಕೂಡ ನೀವು ಇದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಮುಂದಿನದಾಗಿ ನೀವು ತನ್ನ ದಿನ ನೀವು ಆ ಕನ್ನಡಿಯಾಗಲಿ ಅಥವಾ ಆ ಚಾಕು ಚೂರಿ ಆಗಲಿ ಇಂಥ ಒಂದು ವಸ್ತುಗಳು ಇಂಥ ಒಂದು ವಸ್ತುಗಳನ್ನು ನೀವು ಖರೀದಿಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ಕಷ್ಟಗಳನ್ನ ನೀವು ಮುಂದೆ ನೋಡಬೇಕಾಗುತ್ತೆ ಹಾಗಾಗಿ ಈ ಒಂದು ಕೆಲಸವನ್ನು ಕೂಡ ನೀವು ಮಾಡದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಏನಪ್ಪ ಅಂದರೆ ನೀವು ವಿಶೇಷವಾಗಿ ಧನತ್ರಯೋದಶಿಯ ಒಂದು ದಿನದಲ್ಲಿ ನೀವು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯಲ್ಲಿ ಹಾಕಿದಂಥ ಒಂದು ಅಡುಗೆಯನ್ನು ನೀವು ಮಾಡಿ ತಿನ್ನಬಾರ್ದು ಅಂತ ಹೇಳಲಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಆ ರಾಹುಕೇತುನಿಯ ಒಂದು ಪ್ರೆಸೆನ್ಸ್ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಇದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ನೀವು ಈ ಒಂದು ದಿನದಲ್ಲಿ ನೀವು ಮಾಂಸ ಹಾಗೂ ಮದಿರ ಸೇವನೆಯನ್ನು ಕೂಡ ನೀವು ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದಲ್ಲದೆ ನಿಮಗೆ ಈ ಒಂದು ದಿನದಲ್ಲಿ ನೀವು ನಿಮ್ಮ ಮನೆಗೆ ನವಿಲು ಗರಿಯನ್ನು ನೀವು ತಂದು ಮನೆಯಲ್ಲಿ ಇಡೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಕೈಲಾದಷ್ಟು ನೀವು ಒಂದು ಪ್ರಾಣಿಗಳಿಗೆ ಸಹಾಯ ಮಾಡಬೇಕು ವಿಶೇಷವಾಗಿ ನಿಮಗೆ ನಿಮ್ಮ ಮನೆ ಹತ್ರ ಹಸುಗಳು ಕಂಡರೆ ಅವಕ್ಕೆ ನೀವು ಆಹಾರವನ್ನು ನೀಡ್ಬೋದು ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಗೊತ್ತಿರ್ಬೋದು ವಿಶೇಷವಾಗಿ ಈ ಒಂದು ಹಸುಗಳಲ್ಲಿ ಮುಕ್ಕೋಟಿ ದೇವರು ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಬರೀ ಹಸುವಿಗೆ ಕೇವಲ ಒಂದು ಆಹಾರ ನೀಡೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳನ್ನು ನೀವು ಪಡ್ಕೊಳ್ತೀರ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಸ್ಟೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಲಕ್ಷ್ಮಿಯ ಒಂದು ಭಕ್ತರಾಗಿದ್ದರೆ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದಗಳು